ಬೂಡ ಹಗರಣ ಆಚೆ ಬರ್ತಾ ಇದ್ದ ಹಾಗೆ ಅಲ್ಲಿರುವಂತಹ ಅಧ್ಯಕ್ಷರನ್ನ ಬದಲಾಯಿಸಿ ಅಂತ ಹೇಳಿ ಕೂಗು ಜೋರಾಗಿ ಕೇಳಿ ಬರ್ತಾ ಇತ್ತು. ಕಾರಣ ಇದರಲ್ಲಿ ಅಧ್ಯಕ್ಷರ ಪಾತ್ರವೂ ಇದೆ, ಕಮಿಷನರ್ ಪಾತ್ರವೂ ಇದೆ, ಜೊತೆಗೆ ಕೆಲವೊಂದಿಷ್ಟು ಮಾಜಿ ಶಾಸಕರು ಸಂಸದರ ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಅಲ್ಲಿರುವಂತಹ ಅಧ್ಯಕ್ಷರನ್ನ ಬದಲಾಯಿಸಿ ಬೆಳಗಾವಿಯವರನ್ನೇ ಅಲ್ಲಿನ ಅಧ್ಯಕ್ಷರನ್ನಾಗಿಸಿ ಅಂತ ಕೂಗು ಇದೀಗ ಜೋರಾಗಿ ಬರ್ತಾ ಇದೆ. ಬನ್ನಿ ಹಾಗಾದ್ರೆ ಬಗ್ಗೆ ಒಬ್ರು ಮಾತನಾಡಿದ್ದಾರೆ, ಏನ್ ಹೇಳ್ತಾರೆ ನೋಡೋಣ. ಆದ್ರೆ ನಾವು ಕಾಂಗ್ರೆಸ್ ಪಕ್ಷ ತಗೊಂಡು ಬಂದ ನಂತರ ಇವತ್ತಿನ ಪರಿಸ್ಥಿತಿ ಬಗ್ಗೆ ನಾನು ಮಾತಾಡಬೇಕಾಗಿತ್ತು. ಇವತ್ತು ಬೆಳಗಾವಿ ಕಾಂಗ್ರೆಸ್ನಲ್ಲಿ ಏನು ನಾಮಿನೇಷನ್ಗಳು ಆಗ್ತಾ ಇದ್ದಾವೆ, ಯಾರು ಕಾಂಗ್ರೆಸ್ಸಿಗೆ ಎಂದೆಂದೂ ಹೆಲ್ಪ್ ಮಾಡಿದವರು ಅಲ್ಲ. ಹಿಂದಿನ ವಿಧಾನಸಭಾ, ಇವತ್ತಿನ ಲೋಕಸಭಾ, ಮೊನ್ನೆ ಆದಂತಹ ಲೋಕಸಭಾ ಎಲೆಕ್ಷನ್ದಲ್ಲಿ ಯಾರು ವಿರೋಧ ಮಾಡಿದರು ಅವ್ರಿಗೆ ನೀವು ನಾಮಿನೇಷನ್ ಮಾಡ್ತೀರಿ? ಇದು ಯಾ ನ್ಯಾಯ? ಇದು ರಾಜ್ಯದ ಅಧ್ಯಕ್ಷರೇನಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ವಿನಂತಿ ಮಾಡ್ತೀವಿ, ಏನ್ ನಾಮಿನೇಷನ್ ಆಗಿದಾವೆ ಎಲ್ಲ ಕ್ಯಾನ್ಸಲ್ ಆಗ್ಬೇಕು. ಎಲ್ಲಿ ರೀ ಚಿಕ್ಕೋಡಿಯಿಂದ ಬಂದು ಇಲ್ಲಿ ರೀ ಬಿಡ ಅಧ್ಯಕ್ಷ? ಇದು ಇದು ನ್ಯಾಯ? ಸರ್ ಅವ್ರು ನೋಡಿ, ಅದಕ್ಕೆ ನಾನು ಹೇಳೋದು, ಬಟ್ ನಾನು ಒಂದು ಬೆಳಗಾವಿ ನಗರದ ನಾಗರಿಕನಾಗಿ ಚಿಕ್ಕೋಡಿಯಿಂದ ಬಂದು ಇಲ್ಲಿ ಬೆಳಗಾವಿ ಅರ್ಬನ್ ಡೆವಲಪ್ ಆಗೋ ಸಾಧ್ಯ ಇಲ್ಲ. ಇಲ್ಲಿ ಜನರಿಗೆ ಯಾರಿಗೂ ಮಾಡಿ ಇವತ್ತಾದ್ರೂ ಹೇಳ್ತೇನೆ, ನಾನು ಕೆ ಪಿ ಸಿ ಸಿ ಮೆಂಬರ್ ಇದ್ದೇನೆ, ನಂದು ಮೆಂಬರ್ಶಿಪ್ ತಗೊಳ್ಳಿ, ನಾನು ರೆಸಿಗ್ನೇಷನ್ ಕೊಡ್ತೇನೆ, ಒಂದು ಕಾರ್ಯಕರ್ತನಿಗೆ ಕೊಡಿ.